ಅಂದ್ರ ಬಡತನ ಸಂಸಾರದೊಳಗ ಒಬ್ಬರ ಗಂಡ ಹೇಳ್ತಿ ಇದ್ರು ಗಂಡ ಹೇಳ್ತಿರ್ತಾರ ಮಗನ ಇದ್ರೆ ಒಬ್ಬರ ಗಂಡ ಹೇಳ್ತೀವಿ ಮೂರು ಮಂದಿ ಹೆಣ್ಣು ಮಕ್ಕಳು ಹುಟ್ಟಿದ್ರು ಗಂಡ ಕುದುಕಿದ್ದ ಇನ್ನು ಹೆಣ್ಣು ಮಗಳು ಶಾಣೆ ಇದ್ದು ಅಲ್ಲಿನ ಮತ್ತೊಬ್ಬರ ಹೊಲಕ್ಕೆ ಕಸ ತೆಗೆದು ಇನ್ನು ಹೆಣ್ಣು ಮಕ್ಕಳಿಗೆ ಬಾಳೆ ಸುಳಿ ಎಂದು ಧರಿಸಿ ಜಾತಿ ಜತ್ತನ ಮಾಡಿ ದೊಡ್ಡ ಮಗಳನ್ನ ಎಂಗೇಜ್ಮೆಂಟ್ ಮಾಡಬೇಕಂತ ತಿಳ್ಕೊಂಡು ಎಂಗೇಜ್ಮೆಂಟ್ ಮಾಡಿ ಎಂಗೇಜ್ಮೆಂಟ್ ಮಾಡಬೇಕಂತ ತಿಳ್ಕೊಂಡು ಹೆಣ್ಣು ಮಗಳ ತಾಯಿ ಇದ್ದಕ್ಕೆ ಹೆಣ್ಣು ಮಗಳ ಮತ್ತವರ ಹೊಲಕ್ಕೆ ಹೋಗಿ ಕೆಲಸವನ್ನ ಮಾಡಿ ಪೂಜೆಯನ್ನ ಮಾಡಿ ಕಸ ತೆಗೆದಿದ್ರು ರಥ ಗೋಳ ಮಾಡಿ ಹೆಣ್ಣು ಮಗಳ ಬಲ್ಯಾಕೆ ಗೋಳ ಮಾಡಿದ್ರು ಹಂಗಿ ಚುಚ್ಚಪ್ಪ ತಗೊಲಿ ಚುಚ್ಚಿ ಅದಕ್ಕೆ ತಮ್ಮ ಮಾತು ಹೆಂಗೈತಪ್ಪ ಅಂತಂದ್ರ ಮನೆಗೆ ಬೀಗರ ನೋಡಕ್ಕೆ ಬಂದ್ರು ಮನೆಗೆ ಬೀಗರ ನೋಡಕ್ಕೆ ಬಂದಾಗ ಹೆಣ್ಣು ಮಗಳದಲ್ಲಿ ರಕ್ಕ ಇಟ್ಟಿದ್ದು ಹಿರ ಮನುಷ್ಯ ಕಾಕ ಎರಮನಿ ಕಾಕ ಬಿದ್ದ ಇಂತ ಕಾಕ ಬರ್ತಾನೆ ಕಾಕ ಕಾಕನ ಅಧ್ಯಕ್ಷ ಬಿಂದ ಹಾಲಗತ್ತಿನ ಖಾಲಿ ಕಾಕ ಯಾಕೆ ಹಾಲಾಗತ್ತೆ ನಿಮಗ್ ಗೊತ್ತಿಲ್ಲಪ್ಪ ಅದಕ್ಕೆ ಹಿರಿಯ ಮನುಷ್ಯ ಕಾಕನಂತ ಕಾಕ ಹಿರಿಯ ಮನುಷ್ಯ ಇದ್ದ ಅವನ ಕಾಕನ ಪ್ರಾವಿಗೆ ತಿದ್ದು ಕೇಳುತ್ತ ಹೆಣ್ಣು ಮಗಳು ಏನತ್ತ ಕಾಕ ನನ್ನ ಬದಿದ್ದಿರ್ತಕ್ಕಂತ ನನ್ನ ಗಂಡ ಜಗಳ ತೆಗೆದು ಕೂಲಿ ನಾನು ಮಾಡಿರ್ತಕ್ಕಂತ ರಕ್ತವೇನು ಜಗಳ ತೆಗೆದು ಎಲ್ಲ ದಾರ ಕೊಡದು ಹಾಳು ಮಾಡ್ಯಾರ ಮನೆಗೆ ಮುಂಜಾನೆ ಬೀಗರು ಎಂತಕ್ಕ ನನ್ನ ನಿನ್ನ ಮಗಳಿಗೆ ನೋಡಕ್ಕೆ ಬರ್ತಾರ ನಿನ್ನ ಸೊಸಿಗೆ ನೋಡಕ್ಕೆ ಬರ್ತಾರ ಹ್ಯಾಂಗ ಮಾಡಲಿ ನಾ ಹ್ಯಾಂಗ ಮಾಡಲಿ ಕಾಕ ನನ್ನ ಬಂದು ರಕ್ತ ಬಂದಾಗ ಕಾಕ ಹಿರಿಯ ಮನುಷ್ಯ ಕಾಕ ಹೇಳ್ತಾನ ಏನಪ್ಪ ಎಲ್ಲ ಆದ್ರೂ ಆಗಲಾಗ ತಂಗಿ ನನ್ನ ಮಗಳತ್ತ ತಿಳ್ಕೊಂಡು ಕಾಕ ಹುಚ್ಚಿ ಅಲ್ಲ ಹುಚ್ಚಿ ಯಾಕೆ ಉಚ್ಚಾರ ಮಾಡಕತ್ತಿನ ಅದಿನಲ್ಲ ನಾ ಇದ್ದೀನಿ ಯಾಕೆ ಉಚ್ಚಾರ ಮಾಡಕ್ಕಂತ ತಿಳ್ಕೊಂಡು ಕಾಕನಂದ ನಿಂತಿರ್ತಕ್ಕಂಥ ರಕ್ತ ಬೀಗರ ಮುಂಜಾನೆ ಬರ್ತಾರಂತ ತಿಳ್ಕೊಂಡು ಕಾಕ ತನ್ನ ಬಂದೇಕಿದ್ದಿರ್ತಕ್ಕಂಥ ರಕ್ತ ಕೊಟ್ಟು ಚಹಾ ಪಾನಿ ಮಾಡಕ ವ್ಯವಸ್ಥೆ ಮಾಡಿದ ಕಾಕ ಕಾಕನೂ ಎಲ್ಲ ನಾಲ್ಕು ಮಂದಿ ಕೂಡಿ ಕಾಕ ಮತ್ತು ಸೊಸಿ ಮಗಳು ಬಂದ್ರು ಮುಂಜೆ ಎಂತಕ್ಕ ಬೀಗರು ಬಂದ್ರು ಬೀಗರು ಬಂದು ನೋಡ್ತಾರ ಎಲ್ಲ ಇವರಿಗೆ ಅವ್ರಿಗೆ ಎಲ್ಲರಿಗೂ ಪಸಂದ್ ಆಯ್ತು ಪಸಂದ್ ಆದಾಗ ಅವಾಗ ಹೇಳ್ತಾರ ಯಾರು ಹೇಳ್ತಾರ ಯಾರು ಹೇಳ್ತಾರಪ್ಪ ಬೀಗರು ಬೀಗರು ಹೇಳ್ತಾರ ಹುಡುಗಿ ನಮಗನ್ನು ಪಾಸ್ ಬಿದ್ದಂದ್ರು ಹುಡುಗಿ ನಮ್ಮ ಪಾಸ್ ಆಗೈತಿ ಹುಡುಗಿ ನಮ್ಗೆ ಪಾಸ್ ಆಗೈತಿ ಅಂದಾಗ ಅವಾಗ ತಾಯಿ ಹೇಳ್ತಾಳ ಕಾಕಾಗ ಹೇಳ್ತಾ ಒಳಗಿನ ಮಾತ ಹುಡುಗರೇ ಪಾಸ್ ಹೇಳ್ತಾರಂತ ಕಾಕ ನನ್ನ ಬಂದು ಅವ್ರ ಕೆಪಾಸಿಟಿ ಆಗುವಂತ ಕಾಕತ್ತ ನನ್ನ ಹಂತಕ್ಕೆ ಇಲ್ಲ ಹುಡುಗ ಮಾತ್ರ ಪಾಸ್ ಆಗೈತಿ ಹುಡುಗರೇ ಪಾಸ್ ಆಗಿಲ್ಲ ಬೀಗರಲ್ಲಿ ಹುಂಡ ಬಂಗಾರ ಎಟ್ಟು ಬೀಳ್ತಾರ ಅವ್ರ ಕಾಕತ್ತ ನನಗೆ ಆಗುತ್ತಿಲ್ಲ ಕಾಕ ಒಳಗಿನ ಮಾತು ಹೇಳಿದಾಗ ಅವಾಗ ಕಾಕ ಒಂದು ಮಾತು ಹೇಳ್ತಾನೆ ಬೀಗರಿಗೆ ಬೀಗರು ನಿಮಗರ ಎಲ್ಲ ಹುಡುಗಿ ಪಸಂದ ಬಿದ್ದಾಗತ್ತೀರಿ ನಮ್ಮ ಮನೆಯೊಳಗ ಬರ್ತಾನೆ ಸಂಸಾರ ಐತಿ ನಿಮ್ಮ ಹಸು ಎತ್ತರವಾಗ ಹೇಳ್ರಿ ಅಂತ ಹಿರಿಯ ಮನುಷ್ಯ ಕಾಕ ಕಾಕ ಹೇಳುವಾಗ ಬೀಗರು ಏನ್ ಹೇಳ್ತಾರೆ ಮಾತ ಬೀಗರು ಏನ್ ಹೇಳ್ತಾರ ಬೀಗರು ಏನ್ ಹೇಳ್ತಾರ ಮಾಡೋದಕ್ಕ ಅದೇ ಹೇಳೋ ದೈವ ಕೈ ಹೇಳೋ ಬಿಟ್ಟು ಮಾಡೋ
ಹೆಣ್ಣು ಮಗಳಿಗೆ ಮೂರ್ ಹರದ ಮೈ ಮೇಲೆ ಬಿಟ್ಟಂಗ ಐತಿ. ಏನ್ ಮಾಡ್ತಾಳೆ ಹೆಣ್ಣು ಮಗಳು? ಏನ್ ಮಾಡ್ತಾಳೆ?
ಮಾಡಿ ಮತ್ತೊಬ್ಬರ ಮನೆಗೆ ತಲ್ಲವಲ್ಲ ಸೌರಿ ಮಕ್ಕಳಿಗೆ ಜಾಗ ಜೊತೆ ದೊಡ್ಡವ್ ಮಾಡಿ ದೊಡ್ಡವ್ರು ಮಾಡೀನಿ. ಹೌದು ಹೌದು, ನಿನ್ನ ನೆರಮನೆ ಕಾಕ ನನಗೆ ಧೈರ್ಯ ತಂದಿ ಅಂತ ಮನುಷ್ಯ ನನಗೆ ಧೈರ್ಯ ಹೇಳಿ ಬಿಡುತ್ತಾನ ಒಂದು ಮಾಡಾನ. ಹಾ ಹಾ, ನನ್ನ ಗೆಳತಿ ಇದ್ದಕ್ಕೆ ಸಂಗಿನ ಮ್ಯಾಲ ಸಾಲ ಎಷ್ಟು 50,000 ರೂಪಾಯಿ ಸಂತಿಗೆ ತಗೊಂಡು ಹೊಂಟ್ರಿ ನನ್ನ ಗಂಡ ಏನ್ ಮಾಡಿದೆ ಹೇಳ್ತಿ ಮೇಲೆ ಸೋಷ ಕೊಡ್ತಾನ ಕೊಡ್ದಾರ ಕೊಡುದು. ಹೌದು ಹೌದು, ನನಗೆ ಕೇಳ್ರ 50,000 ರೂಪಾಯಿ ನಿನಗೆ ಯಾಮಗ ಕೊಟ್ಟ ಎಲ್ಲಿ ತಂದ ರೊಕ್ಕ ನಮಗೆ ಕೇಳಲ್ಲ 50,000 ರೂಪಾಯಿ ಯಾವನ ಬಂದು ತಂದು ಹೋಗಬೇಕು ಹೆಣತಿ ಮ್ಯಾಗ ಸೌಚಪಟ್ಟ ಗಂಡ 50,000 ರೂಪಾಯಿ ಹೆಣತಿ ಬಂದು ಇದ್ದಿರ್ತಕ್ಕಂತ 50,000 ರೂಪಾಯಿ ಕಸಗೊಂಡು ಹೋಗಿ ಬಿಡ್ತಾನ. ಅವಾಗ ಹೆಣ್ಣು ಮಗಳು ಗಟ್ಟಿ ಭೇರ ಮಾಡಿ ಮನಸ್ಸಿಗೆ ಏನ ಮಾಡ್ತಾಳ ಏನ್ ಮಾಡ್ತಾರಪ್ಪ ಹೆಣ್ಣು ಮನಸ್ಸಿಗೆ ಸಾಕಿ ಸರಿವನ್ ಇಲ್ಲಿ ತನಕರೆ. ಹೌದು, ಮಕ್ಕಳು ಅಂತೇಳಿ ನಾನು ಇದಕ್ಕೆ ಕೇಳಿ ಹೋಗಿಬೇಕಂದ್ರ ಗಂಡ ಕುಡಿದು ಬಂದು ಈ ತರ ಮಾಡಕತ್ತಾನಂತೇಳಿ ಹೆಣ್ಣು ಮಗಳು ಅತ್ತಾಳ. ನಾ ಯಸು ಯಾವಾಗ ನಾ ಸತ್ತು ಹೊಕ್ಕಿನಿ ಭವಾನದು ಕೆತ್ತು ಹೋಗಿದೆಪ್ಪ ಅಂತಂದ್ರ ಯಾರು ಇದ್ದಾರು ನನ್ನ ಮಕ್ಕಳಿಗೆ ಕಿಕ್ಕಾಲ ಹೋಗೋದು ಕಿಸಂದ್ರ, ಯಾರು ಇದ್ದಾರು ನನ್ನ ಮಕ್ಕಳು ಲಗ್ನ ಮಾಡಿ ಕಿಸಂದ್ರ ಗಂಡನ ಮನೆಗೆ ಕಳಿಸ್ತಾರ ಅಂತೇಳಿ ಹೆಣ್ಣು ಮಗಳು ಮನಸ್ಸಿನಾಗ ವಿಚಾರ ಮಾಡ್ತಾಳ. ಮಾಡಿ ಮನಸ್ಸಿನಾಗ ವಿಚಾರ ಮಾಡಿ ಹೇಳ್ತಾರ ಆ ನಾಳೆನ ದಿವಸ ಲಗ್ನದ. ಇವತ್ತು ಬೆಳ್ಳೆ ಬೆಳಗನ ಹೆಣ್ಣು ಮಗಳ ಕಣ್ಣಿಗೆ ಕಣ್ಣು ಹಚ್ಚಲಿಲ್ಲ. ಹೌದು, ಯಾಕೆ ಕಣ್ಣಿಗೆ ಕಣ್ಣು ಹಚ್ಚಲಿಲ್ಲ? ಬೆಳ್ಳೆ ಬೆಳಗನ ಮಕ್ಕಳ ಮಾರಿ ಸಣ್ಣ ಮಗಳ ಮಾರಿವೆಯನ್ನು ನೋಡುದು, ದೊಡ್ಡ ಮಗಳ ಮಾರಿವೆಯನ್ನು ನೋಡುದು, ಹಳ್ಳಿ ಕಣ್ಣಾಗ ನೀರು ತಟ್ಟ ತಾವು ಹಾವು ಕಡಿತಾವ್. ಪತ್ತಾರವಾದ ಹಿರಿಯ ಮಗಳು ಏನಂತ ಏನಂತಾರಪ್ಪ ಅಂತ ಕೇಳಿದ್ರೆ ಯವ್ವ ಒಟ್ಟಿ ನಾವು 14 ವರ್ಷ 14
ಐದು ವರ್ಷ ಪ್ರಾಯಕ್ಕೆ ಬಂದೀವಿ, ಒಂದ್ ದಿವಸ ನಮಗೆ ಕಣ್ಣಾಗ ಕಂಡಂತ ನೋಡಿದ್ವಿ, ಇವತ್ತೇ ಕೆಟ್ಟ ನಮಗ ಜಟ್ಟಿಸಿ ನೋಡಕತ್ತಿದೇವ ಅಂದಾಗ, ಇದ್ಯಾಕ ನಮಗ ಮಾರಿ ನೋಡಕತ್ತಿದೆ ಅಂದಾಗ, ಅವಾಗ ತಾಯಿ ಹೇಳ್ತಾಳ ಮಕ್ಕಳಿಗೆ ಮಾತ ಏನತ್ತ ನೋಡ್ರಿ, ಓ ಹಡದೊಳ ಕಲ್ ಹೆತ್ತಾಗಿರ್ತದ ಮಕ್ಕಳ ಹೆತ್ತಾಗಿರ್ತದ ಅಂತ ಕೇಳಿದ್ರ ಅಂತಂದ್ರಪ್ಪ, ಆ ರೊಕ್ಕ ಇಡಲಕ್ಕ ಬ್ಯಾಂಕ್ ಬೇಕು, ಭಂಗಾರ ಇಡಲಕ್ಕ ಲಾಕರ್ ಬೇಕು, ಮನಸ್ಸಿನ ಕಷ್ಟ ಸುಖ ಹೇಳ್ಕೊಳಕ್ಕ ತಾಯಿ ತಂದಿ ಬೇಕು. ಹೌದು ಹೌದು, ಅಂತ ತಾಯಿ ತಂದಿ ಏನ್ ಮಾಡಪ್ಪ ಅಂತ ಕೇಳಿದ್ರ, ತಾಯಿ ಮಕ್ಕಳಿಗೆ ಕೇಳಿದ ಮಕ್ಕಳು ಹೇಳ್ತಾವ ಎಲ್ಲೋ ನೋಡ್ಬೇಕು ಹಿಂಗ್ಯಾಕ ನೋಡಕತ್ತಿ ಅಂದಾಗ ತಾಯಿ ಹೇಳ್ತಾಳ. ಆಯ್ತು ಹೌದು ಹೌದು, ಅದಕ್ಕ ಆ ಬೆಳಗಿನ ಮಕ್ಕಳು ಮಾರಿ ನೋಡಿದಾಗ ಮಕ್ಕಳಿಗೆ ಹೇಳ್ತಾ ಮನಸ್ಸಿಗೆ ಹಾಕಲ್ಲ ನಾನು ಸಾಯುವ ಹೆಂಗ ಮಕ್ಕಳು ಹೆಂಗ ಭಕ್ತಿ ಹೆಂಗ ಭಕ್ತಿ ಮಾಡ್ತಾರ ತಾಯಿನೇ ಸತ್ತ ಮೂಲಕ ನಾಯಕ ಇರೋದು ಅನ್ನತಕ್ಕಂಥದ್ದ ಮಕ್ಕಳು ಏನು ನಿರ್ಧಾರ ಮಾಡ್ತಾ ಹೊರತಕ್ಕಂಥದ್ದನ್ನ ಅಲ್ಲಿ ನೋಡಿ ಭಗವಾನ್ ಅವ್ವಗಳು ಹೆಂಗ ಅದಕ್ಕೆ ಹೇಳಪ್ಪ ಏನ್ ಹೇಳಾರಂದ್ರ, ತಾಯಿ ಸತ್ರ ಮಕ್ಕಳು ಪ್ರವೇಶಕ್ಕವ, ತಂದೆ ಸತ್ರ ಎಂದು ಮಕ್ಕಳು ಪ್ರವೇಶಕ್ಕಾಗಿಲ್ಲ ಹೇಳ, ತಂದೆ ಸತ್ರ ಮಕ್ಕಳು ಪ್ರವೇಶ ಆಗಲ್ಲ, ತಾಯಿ ಸತ್ರ ಮಕ್ಕಳು ಪ್ರವೇಶ ಆಗಂಗಿಲ್ಲ, ತಂದೆ ಸತ್ರ ಮಕ್ಕಳು ಪ್ರವೇಶ ಆಗ್ತವ, ತಾಯಿ ಸತ್ರ ಮಕ್ಕಳು ಎಂದು ಪ್ರವೇಶ ಆಗಂಗಿಲ್ಲ ಹೇಳಾರ. ತಂದೆ ಸಾಯಬೇಕು ತಾಯಿ ಉಳಿಬೇಕು, ನಿಮ್ ಮಾತು ಕೇಳಿ ಎಲ್ಲಿ ಸಾಯ್ತಾರ ನಮಗೆ ತರಿ ಅಲ್ಲ. ಅದಕ್ಕ ಮಕ್ಕಳು ಏನ ನಿರ್ಧಾರ ಮಾಡ್ತಾರ, ಏನ್ ಮಾಡ್ತಾರೆ ಮುಂದೆ
ಮಾಡಿ